ಪರಿಶ್ರಮವಿಲ್ಲದೆ ಐಷಾರಾಮಿ ಜೀವನ ಅನುಭವಿಸುವ ಭರದಲ್ಲಿ ನಮ್ಮ ಬದುಕನ್ನು ಭಾವನೆಗಳನ್ನು ಕಲುಷಿತಗೊಳಿಸಿಕೊಂಡಿರುವುದಲ್ಲದೆ ಭೂಮಿಯ ತುಂಬೆಲ್ಲ ಕರಗದ ಕಸದ ಗುಡ್ಡ ಬೆಟ್ಟಗಳನ್ನು ನಿರ್ಮಿಸಿದ್ದೇವೆ. ಹಸಿರು ವಸನವನ್ನು ಕಿತ್ತು ಕಿತ್ತು ಹರಿದು ಚಿಂದಿ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಯ ಮುತ್ತು ಮುಖಗಳನ್ನು ಕಲ್ಪಿಸಿಕೊಂಡಾದರೂ ನಾವು ಪರಿಸರದ ಕಾಳಜಿ ಮಾಡಬೇಕಾಗಿದೆ. ಇಂತಹ ಪ್ರಯತ್ನದಲ್ಲಿ ತಿಮ್ಮಕ್ಕ ದಂಪತಿಗಳು ಮಾದರಿಯಾಗಿ ನಿಲ್ಲುತ್ತಾರೆ. ಸಾಲು ಮರದ ತಿಮ್ಮಕ್ಕ ಎಂದರೆ ಪರಿಚಯವಿಲ್ಲದವರು ತುಂಬಾ ವಿರಳ. ಸಾಲು ಮರ ಎಂದ ಕೂಡಲೇ ತಿಮ್ಮಕ್ಕ ಎಂದು ನೆನಪಾಗುವುದು ಸಾಮಾನ್ಯ. ಆದರೆ ಸಾಲು ಮರದ ಜೊತೆಗೆ ತಿಮ್ಮಕ್ಕ ದಂಪತಿಗಳು ಎಂದು ನೆನಪಿಸಿಕೊಳ್ಳುವುದು ಒಂದು ವಿಶೇಷ. ಹಲವು ವಿವರಗಳಿಂದ ಸಾಲು ಮರದ ತಿಮ್ಮಕ್ಕನವರು 107 ವಸಂತಗಳನ್ನು ದಾಟಿದ್ದು ಅವರು ಹುಟ್ಟಿದ ವರ್ಷ 1909 ಎಂದು ತಿಳಿದು ಬಂದಿದೆ. ಸಾಲು ಮರದ ತಿಮ್ಮಕ್ಕನವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಶ್ರೀಮತಿ ವಿಜಯಮ್ಮ ಮತ್ತು ಶ್ರೀ ಚಿಕ್ಕರಂಗಯ್ಯ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದರು. ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸದ ಕನಸು ಕಂಡಿದ್ದರು. ತುಂಬಾ ಬಡತನದಲ್ಲಿ ಜನಿಸಿದ್ದರಿಂದ ನಿರಕ್ಷರಿಯಾಗಿಯೇ ಉಳಿದರು. ಇವರು ತಮ್ಮ ಬಾಲ್ಯದಲ್ಲಿ ದನ ಕಾಯುವುದು, ಕುರಿ ಕಾಯುವುದು, ನಂತರ ತಮ್ಮ 10ನೇ ವಯಸ್ಸಿನಲ್ಲಿ ಕೂಲಿ ಕೆಲಸ ಮಾಡುವುದನ್ನು ಪ್ರಾರಂಭಿಸಿದರು. ಸುಮಾರು 19ನೇ ವಯಸ್ಸಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿದ್ದ ಹುಲಿಕಲ್ ಗ್ರಾಮದ ಶ್ರೀ ಬಿಕ್ಕಲ ಚಿಕ್ಕಯ್ಯನವರೊಂದಿಗೆ ತಿಮ್ಮಕ್ಕನವರ ವಿವಾಹವಾಯಿತು. ಚಿಕ್ಕಯ್ಯನವರು ವಾಲಗ ಊದುವುದರಲ್ಲಿ ನಿಪುಣರಾಗಿದ್ದರು. ದಂಪತಿಗಳಿಗೆ ಮದುವೆಯಾಗಿ 20 ವರ್ಷ ಕಳೆದರೂ ಮಕ್ಕಳಾಗದೆ ತಿಮ್ಮಕ್ಕನವರಿಗೆ ತಾವು ಪಂಜೆ ಎಂಬ ಚಿಂತೆ ಶುರುವಾಗಿ ಆತ್ಮಹತ್ಯೆಗೆ ಯತ್ನಿಸಿದರು. ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಮಾಗಡಿ ತಾಲೂಕಿಗೆ ಬಂದು ಮದುವೆ ಸೋದರಾಗಿ ಮಾಗಡಿ ತಾಲೂಕಿಗೆ ಬಂದು 25 ವರ್ಷ ಮಕ್ಕಳು ಭಾಗ್ಯ ಇಲ್ಲ ಅಂತ ಅದು ನಮ್ಮ ಪತಿಯವರಿಗೆ ಬೇಜಾರಾಗಿ ಹಿಂಗೆ ಇದ್ರೆ ನಮ್ಗೆ ಯಾವುದು ಬೆಲೆ ಮರ್ಯಾದೆ ಸಿಕ್ಕಲ್ಲ, ಮರನಾದ್ರೂ ಹಾಕಿ ಬೆಳೆಸಿ ಅದೇ ನಮ್ಮ ಪುಣ್ಯ ಪಡೆಯಲ್ಲ ಅಂತ ನಮ್ಮ ಪತಿಯವರಿಗೆ ಯೋಚನೆ ಚಿಂತೆಯಾಗಿ ಅದೊಂದು ಮನಸ್ಸಿಗೆ ನಾಟ್ಕೊಂಡು ಹೀಗೆ ನೊಂದ ದಂಪತಿಗಳು ಚಿಂತಿಸಿ ಗಿಡಗಳಲ್ಲಿ ಮಕ್ಕಳನ್ನು ಕಾಣಲು ಪ್ರಾರಂಭಿಸಿದರು. 1948 ತಮ್ಮ ಊರಾದ ಹುಲಿಕಲ್ಲಿಂದ ಹುದೂರಿನವರೆಗೆ 4 ಕಿಲೋಮೀಟರಷ್ಟು ರಸ್ತೆಯ ಎರಡೂ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಮಕ್ಕಳಂತೆ ಲಾಲನೆ ಪಾಲನೆ ಮಾಡಿ ಬೆಳೆಸಿದರು. ಮೊದಲ ವರ್ಷ 10, ಎರಡನೇ ವರ್ಷ 15, ಮೂರನೇ ವರ್ಷ 20 ನೆಟ್ಟರು. ಆದರೆ ಇವರ ಸೇವೆಯನ್ನು 36 ವರ್ಷಗಳಾದರೂ ಯಾರೂ ಗುರುತಿಸಲಿಲ್ಲ. ಬಡತನವನ್ನು ಲೆಕ್ಕಿಸದ ದಂಪತಿಗಳು ಗಿಡಗಳ ಪಾಲನೆಯೇ ತಮ್ಮ ಜೀವನದ ಮಹಾಕಾಯಕವೆಂದು ತಿಳಿದರು. ದಿನದಲ್ಲಿ ಅರ್ಧ ದಿನ ಕೆಲಸ ಮಾಡಿ ಉಳಿದ ಅರ್ಧ ದಿನ ಗಿಡಗಳ ಆರೈಕೆ ಮಾಡುತ್ತಿದ್ದರು. ಆನಂತರ ತಿಮ್ಮಕ್ಕನವರಿಗೆ ಬೆನ್ನೆಲುಬಾಗಿದ್ದ ಚಿಕ್ಕಯ್ಯನವರು 1991 ನಿಧನಗೊಂಡರು. ಆದರೂ ಧೃತಿಗೆಡದ ತಿಮ್ಮಕ್ಕನವರು ತಮ್ಮ ಊರಿನಲ್ಲಿ 384 ಹೆಚ್ಚು ಆಲದ ಮರಗಳು ಮತ್ತು ದೇಶದಾದ್ಯಂತ ಲಕ್ಷಾಂತರ ಮರಗಳ ಬೆಳವಣಿಗೆಗೆ ಕಾರಣರಾದರು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎಂಬ ಆರ್ಯೋಕ್ತಿಯಂತೆ ತಿಮ್ಮಕ್ಕನವರಿಗೆ 16 ವರ್ಷಗಳ ಹಿಂದೆ ತಮ್ಮಂತೆಯೇ ಹಸಿರಿನ ಹಂಬಲ ತುಂಬಿದ್ದ ಏಕಲವ್ಯನಂತೆ ತಮ್ಮನ್ನೇ ತನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಶಾಲೆಯ ಆವರಣದಿಂದಲೇ ಗಿಡ ಮರ ಬೆಳೆಸುವ ಕಾಯಕ ಪ್ರಾರಂಭಿಸಿದ್ದ ಹುಡುಗ ಬಳ್ಳೂರಿನ ವನಸಿರಿ ಉಮೇಶನ ಭೇಟಿಯಾಯಿತು. ಆಗಲೇ ಆ ಹುಡುಗನನ್ನು ತಮ್ಮ ಮಾನಸ ಪುತ್ರನೆಂದು ನಿಶ್ಚಯಿಸಿ ಹರಸಿದ್ದೂ ಆಯಿತು. ಸದ್ಯ ತಿಮ್ಮಕ್ಕನವರು ಸಾಕು ಮಗ ಉಮೇಶ್ರವರ ಆಶ್ರಯದಲ್ಲಿ ಬದುಕು ನಡೆಸುತ್ತಿದ್ದು 107 ವರ್ಷವಾದರೂ ಇನ್ನಷ್ಟು ಸಾಧಿಸಬೇಕೆಂಬ ಛಲವನ್ನು ಹೊಂದಿರುವ ಇವರ ಆತ್ಮವಿಶ್ವಾಸಕ್ಕೆ ನಾವೆಲ್ಲ ವಂದಿಸಲೇಬೇಕು. ಉಮೇಶ್ರವರು ಇಲ್ಲಿಯವರೆಗೆ ಹಲವಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಿಸುತ್ತಿರುವುದಲ್ಲದೆ ಪೃಥ್ವಿ ಬಚಾವೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಸಸ್ಯ ವಿಜ್ಞಾನದ ವರದಿಯಂತೆ ಸಾಲು ಮರದ ತಿಮ್ಮಕ್ಕನವರು ಬೆಳೆಸಿರುವ ಮರವೊಂದರ ಜೀವಿತಾವಧಿಯ ಬೆಲೆ 1,75,00,000 ಎಂದು ಕಂಡುಬಂದಿದೆ. ಅಂದರೆ ಇವರು ಬೆಳೆಸಿರುವ ಎಲ್ಲಾ ಮರಗಳ ಬೆಲೆ ಎಷ್ಟೋ ಕೋಟಿಗಳಾಗುತ್ತವೆ.
ಈ ಎಲ್ಲ ಸಂಪತ್ತನ್ನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಈ ನಾಡಿಗೆ ಸಮರ್ಪಿಸಿದ್ದಾರೆ. ಇಂದಿಗೂ ಇವರು 500 ರೂಪಾಯಿ ವೃದ್ಧಾಪ್ಯ ವೇತನದಲ್ಲಿಯೇ ತಮ್ಮ ಜೀವನ ಸಾಗಿಸುತ್ತಿರುವುದು ದುರಂತವೇ ಸರಿ. 100 ಪ್ರಶಸ್ತಿಗಳು, 1000 ಸನ್ಮಾನಗಳು ಇವರನ್ನು ಅರಸಿ ಬಂದಿವೆ. ಆದರೂ ಇದುವರೆಗೆ ಪ್ರಶಸ್ತಿಗಳು ಎಂದರೆ ಏನು ಎಂಬುದು ತಿಳಿಯದ ಮುಗ್ಧ ಜೀವಿಯಾಗಿದ್ದಾರೆ. ಇವರ ಕೆಲಸ ಯುವ ಪೀಳಿಗೆಗೆ ಪ್ರೇರಣೆಯಾಗಿ ಪರಿಸರ ಸಂರಕ್ಷಣೆ, ಅಭಿವೃದ್ಧಿ ಕಾರ್ಯಗಳು ಅವಿರತವಾಗಿ ನಡೆದು ಪರಿಶುದ್ಧ ವಾತಾವರಣವೇರ್ಪಟ್ಟು ಮುಂದಿನ ಪೀಳಿಗೆಯು ಸಂತೋಷ ಸಂತೃಪ್ತಿಯಿಂದ ಬಾಳಲಿ ಎಂದು ನಾವೆಲ್ಲರೂ ಆಶಿಸೋಣ. ಕೆಲಸ ಗುರುಗಳಿಗೂ ಒಳ್ಳೆಯದಾಗ